ಈ ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸುವ ಮೂಲಕ ಮತದಾರರಿಗೆ ಆಮಿಷ ಒಡ್ಡಿರುವ ಹಿನ್ನೆಲೆಯಲ್ಲಿ ವರ್ಣಾ ಕ್ಷೇತ್ರದ ಶಾಸಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಯ್ಕೆಯನ್ನು ಅಸಿಂದಗೊಳಿಸುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ ನೂರ ಇಪ್ಪತ್ತ್ ಮೂರು ಒಂದರ ಪ್ರಕಾರ ಮತದಾರರಿಗೆ ಆಮಿಷ ಒಡ್ಡೋ ಹಾಗಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಮತದಾರರಿಗೆ ಗ್ಯಾರಂಟಿ ಕಾರ್ಡನ್ನು ವಿತರಿಸಿ ಆಮಿಷ ಒಡ್ಡಿದೆ ಹೀಗಾಗಿ ಸಿದ್ದರಾಮಯ್ಯ ಅವರ ಶಾಸಕ ಸ್ಥಾನದ ಆಯ್ಕೆಯನ್ನು ಅಸಿಂಧುಗೊಳಿಸಬೇಕು ಅಂತ ಎ ಶಂಕರ ಅನ್ನೋರು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಅರ್ಜಿ ಪುರಸ್ಕರಿಸಿರುವ ಹೈಕೋರ್ಟ್ ಜುಲೈ ಇಪ್ಪತ್ತೆಂಟನೇ ತಾರೀಕು ವಿಚಾರಣೆ ನಡೆಸಲಿದೆ ಸಚಿವ ಸ್ಥಾನ ಕೈತಪ್ಪಿದ ಬಳಿಕ ಅಸಮಾಧಾನಗೊಂಡಿರುವ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಈಡಿಗ ಬಿಲ್ಲವ ದೇವರ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು ನನಗೆ ಸಿಎಂ ಆಯ್ಕೆ ಮಾಡೋದು ಕೆಳಗಿಳಿಸೋದು ಗೊತ್ತು ನಾನು ಯಾರ ಬಳಿನೂ ಭಿಕ್ಷೆ ಬೇಡಲ್ಲ ಎದೆ ಕೊಟ್ಟು ನಿಲ್ತೀನಿ ನಾನು ಮಂತ್ರಿ ಆಗೋದು ಬಿಡೋದು ಬೇರೆ ಪ್ರಶ್ನೆ ಐವರನ್ನ ಸಿಎಂ ಆಯ್ಕೆ ಮಾಡೋದ್ರಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿದೆ ಸಮುದಾಯಕ್ಕೆ ನೀವೇನು ಕೊಟ್ಟಿದ್ದೀರಿ ಅಂತ ಸಿದ್ದರಾಮಯ್ಯ ವಿರುದ್ಧ ಅಹಿಂದ ಅಸ್ತ್ರ ಪ್ರಯೋಗ ಮಾಡಕ್ಕೆ ಹೊರಟಂಗ್ ಕಾಣಿಸ್ತಾ ಇದೆ ಅವರು ಕರ್ನಾಟಕದಲ್ಲಿ ರಾಜಕೀಯವಾಗಿ ಈ ಸಮುದಾಯದವರು ಮುಂದೆ ಬರ್ತಾ ಇಲ್ಲ ಏನೇ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅವಕಾಶ ವಂಚಿತರಾಗ್ತಿರೋದನ್ನ ನೋಡಿದ್ರೆ ಯಾರದ್ದೋ ಷಡ್ಯಂತ್ರಕ್ಕೆ ಬಲಿಯಾಗ್ತಿದ್ದೀವಿ ಅಂತ ಅನಿಸ್ತಾ ಇದೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ಜಿ ವೀರೇಂದ್ರ ಹೆಗಡೆಯವರ ವಿರುದ್ಧ ಯಾವುದೇ ಮಾಧ್ಯಮದ ಮೂಲಕ ಅವಹೇಳನ ಕಾರ್ಯ ವರದಿ ಮಾಡದಂತೆ ಮತ್ತು ಈಗಾಗಲೇ ಸಾಮಾಜಿಕ ಮಾಧ್ಯಮಗಳು ಸೇರಿದಂತೆ ಟಿವಿಯವರು ಸೇರಿದಂತೆ ಪೇಪರ್ನವರು ಸೇರಿದಂತೆ ಎಲ್ಲ ಮಾಧ್ಯಮಗಳು ಮಾಡಿರೋ ಅವಹೇಳನಕಾರಿ ವರದಿಗಳನ್ನು ಅಳಿಸಿ ಹಾಕುವಂತೆ ಬೆಂಗಳೂರಿನ ಸಿಟಿ ಸಿವಿಲ್ ನ್ಯಾಯಾಲಯ ನಿರ್ಬಂಧಕಾಜ್ಞೆ ಆದೇಶವನ್ನು ಹೊರಡಿಸಿದೆ ಈ ಸಂಬಂಧ ಪ್ರತಿವಾದಿಗಳಿಗೆ ನೋಟಿಸ್ ಕೂಡ ಜಾರಿಗೊಳಿಸಲಾಗಿದೆ ಪಾಕಿಸ್ತಾನದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದಿರೋ ಸೀಮಾ ಹೈದರ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಬರೆದಿದ್ದಾರೆ ಎನ್ನಲಾದ ಮೂವತ್ತೆಂಟು ಪುಟಗಳ ಲೆಟರ್ ಸಿಕ್ಕಿದೆ ಅದರಲ್ಲಿ ಭಾರತದಲ್ಲಿರೋಕೆ ಅವಕಾಶ ಕೊಡುವಂತೆ ಸೀಮಾ ಮನವಿ ಮಾಡಿದ್ದಾರೆ ನನಗೆ ಭಾರತದ ಪೌರತ್ವ ನೀಡಬೇಕು ಯಾಕಂದ್ರೆ ನಾನೀಗ ಭಾರತದ ಸೊಸೆ ಅಂತ ಬರ್ಕೊಂಡಿದ್ದಾರೆ ಜೊತೆಗೆ ನಾನು ಹಾಗೂ ಸಚಿನ್ ಈಗಾಗಲೇ ಮದುವೆಯಾಗಿದ್ದು ಹಿಂದೂ ಧರ್ಮವನ್ನ ಕೂಡ ಸ್ವೀಕರಿಸಿದ್ದೀನಿ ನನ್ನ ಜೀವನದಲ್ಲಿ ಪ್ರೀತಿ ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತ ಪತ್ರವನ್ನು ಬರೆದಿದ್ದು ಹೀರ್ ರಾಂಜಾ ಲೈಲಾ ಮಜ್ನು ಶಿರಿ ಫರ್ಹಾದ್ ಅವರ ಪ್ರೇಮ ಕಥೆ ತರಾನೇ ನಮ್ಮದು ಪ್ರೇಮ ಕಥೆ ಅಂತ ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಬಾಲಿವುಡ್ ನಟಿ ಆಲಿಯಾ ಭಟ್ ಅಕ್ಷಯ್ ಕುಮಾರ್ ಅವರ ಹೆಸರನ್ನ ಕೂಡ ಬರೆದು ವಿದೇಶಿ ಪೌರತ್ವ ಹೊಂದಿದ್ದರೂ ಭಾರತದಲ್ಲಿ ಇವರು ವಾಸೋಕೆ ಸಾಧ್ಯ ಆಗುತ್ತೆ ಅಂದ್ರೆ ನನಗ್ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ನಾನು ಈಗಾಗಲೇ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದೀನಿ ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ ಎಟಿಎಸ್ ಬಗ್ಗೆ ತನಿಖೆ ಮಾಡ್ತಾ ಇದೆ ಅಷ್ಟೇ ಯಾಕೆ ಸಿಬಿಐ ರಾ ಎನ್ ಐ ಎ ಯಾರು ಬೇಕಾದರೂ ತನಿಖೆ ಮಾಡಲಿ ಅದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ ಜೊತೆಗೆ ಪಾಲಿಗ್ರಾಫ್ ಟೆಸ್ಟ್ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಲೈಫ್ ಡಿಟೆಕ್ಷನ್ ಟೆಸ್ಟ್ ಡಿಎನ್ಎ ಟೆಸ್ಟ್ಗೂ ತಾವು ಸಿದ್ಧ ಅಂತ ಲೆಟರ್ನಲ್ಲಿ ಸೀಮಾ ಹೈದರ್ ಬರ್ಕೊಂಡಿದ್ದಾರೆ ಇತ್ತೀಚೆಗೆ ಪಬ್ಜಿ ಲವರ್ಗಾಗಿ ಪಾಕಿಸ್ತಾನದಿಂದ ಬಂದಿದ್ದ ಈ ಸೀಮಾ ಹೈದರ್ ಈ ಯುವತಿ ಈ ಈಕೆ ರೀತಿಯಲ್ಲೇ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾಗಿದ್ದ ಬಾಯ್ ಫ್ರೆಂಡ್ ಪೋಲೆಂಡ್ ಮಹಿಳೆಯೊಬ್ಬರು ಜಾರ್ಖಂಡ್ ಗೆ ಬಂದಿದ್ದಾಳೆ ಪೋಲೆಂಡ್ ನ ಬಾರ್ಬರಾ ಪೊಲಾಕ್ ಅನ್ನೋ ನಲವತ್ತೊಂಬತ್ತು ವರ್ಷದ ಮಹಿಳೆ ಹಾಗೂ ಜಾರ್ಖಂಡ್ ನ ಹಜಾರಿಬಾಗ್ ನ ಶಾದಾಬ್ ಮಲಿಕ್ ಅನ್ನೋ ಯುವಕ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗಿದ್ದು ಇಬ್ಬರು ಪ್ರೀತಿಯಲ್ಲಿ ಬಿದ್ದು ಬಿಟ್ರಂತೆ ಇದೀಗ ಈ ವಿದೇಶಿ ಮಹಿಳೆ ಬಿದ್ದಿದ್ಲಲ್ಲ ಪ್ರೀತಿಯಿಂದ ಎದ್ದು ಈಗ ನಿಧಾನಕ್ಕೆ ಭಾರತಕ್ಕೆ ಬಂದಿದ್ದಾಳೆ ಆರು ವರ್ಷದ ಮಗಳನ್ನ ಕರ್ಕೊಂಡು ಟೂರಿಸ್ಟ್ ಅಡಿಯಲ್ಲಿ ಭಾರತಕ್ಕೆ ಬಂದಿದ್ದು ಪ್ರಸ್ತುತ ಪ್ರಿಯಕರ ಶಾದಾಬ್ ಜೊತೆ ಭಾರತವಾ ಗ್ರಾಮದಲ್ಲಿ ವಾಸ ಮಾಡ್ತಿದ್ದು ಮದುವೆ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದಂತಹ ಐನೂರ ನಲವತ್ತೈದು ಪಿ ನೇರ ನೇಮಕಾತಿಯಲ್ಲಿನ ಅಕ್ರಮಗಳ ಕುರಿತು ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸೋಕೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಸಂಬಂಧ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ನೇತೃತ್ವದಲ್ಲಿ ಏಕ ಸದಸ್ಯ ತನಿಖಾ ಆಯೋಗ ರಚಿಸಲಾಗಿದೆ ಹಗರಣ ಕುರಿತ ವರದಿಯನ್ನು ಮೂರು ತಿಂಗಳಲ್ಲಿ ಕೊಡುವಂತೆ ಆಯೋಗವನ್ನ ಸರ್ಕಾರ ಕೋರಿದೆ ರಾಜ್ಯದಲ್ಲಿ ನಂದಿನಿ ಹಾಲಿನ ದರ ಮೂರು ರೂಪಾಯಿ ಹೆಚ್ಚಿಸೋಕೆ ನಿರ್ಧಾರ ಮಾಡಲಾಗಿದೆ ಆಗಸ್ಟ್ ಒಂದರಿಂದ ಹೊಸ ದರ ಜಾರಿಯಾಗುತ್ತೆ ಹೆಚ್ಚಿಸಲಾಗಿರೋ ನಂದಿನಿ ಹಾಲಿನ ದರವನ್ನ ರೈತರಿಗೆ ಕೊಡೋಕೆ ತೀರ್ಮಾನ ಮಾಡಲಾಗಿದೆ ಪ್ರತಿ ಲೀಟರ್ ಹಾಲಿನ ದರ ಮೂರು ರೂಪಾಯಿ ಏರಿಕೆಯಾಗಲಿದ್ದು ಐದು ರೂಪಾಯಿ ಹೆಚ್ಚಳ ಮಾಡುವಂತೆ ಕೆಎಂಎಫ್ ಕೇಳಿತ್ತು ಆದರೆ ಸಚಿವ ಸಂಪುಟ ಸಭೆಯಲ್ಲಿ ಮೂರು ರೂಪಾಯಿ ಹೆಚ್ಚಳಕ್ಕೆ ತೀರ್ಮಾನ ಮಾಡಲಾಗಿದೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಲ್ಕೋಹಾಲ್ ಆದ್ರೇನೋ ಹಾಲಾದ್ರೇನು ಖಜಾನೆ ತುಂಬೇಕಷ್ಟೇ ಈಗ ಜನರ ಬದುಕೆ ಹಾಲಾ ಆಗಿದೆ ಅಂತ ಅಗೇನ್ ಕವಿಯಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಟುಕಿದ್ದಾರೆ ರಾಜ್ಯದಲ್ಲಿ ಮತ್ತೆ ಮಳೆ ಆಗ್ತಾ ಇದೆ ಈಗ ಕಳೆದ ಐದು ದಿನಗಳಿಂದ ನಿರಂತರ ಮಳೆ ಸುರಿತಾ ಇದ್ದು ಮಳೆಯಿಂದ ಹಲವು ಕಡೆ ಸಮಸ್ಯೆ ಆಗಿದೆ ಕಲಬುರಗಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದ್ದು ಮುಂದಿನ ಒಂದು ವಾರ ಮಳೆ ಜೋರಾಗಿ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಆಡಳಿತ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಿದ್ದು ನದಿ ಹಳ್ಳ ಕೊಳ್ಳ ಕೆರೆ ದಂಡೆಗೆ ತೆರಳದಂತೆ ಸಾರ್ವಜನಿಕರಿಗೆ ಸೂಚನೆ ಕೊಡಲಾಗಿದೆ ಇನ್ನೊಂದ್ ಕಡೆ ಭಾರಿ ಮಳೆಯಿಂದಾಗಿ ಸಕಲೇಶ್ಪುರ ತಾಲೂಕಿನ ಆನೆ ಮಹಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಘಾಟ್ ರಸ್ತೆಯಲ್ಲಿ ಭೂ ಕುಸಿತ ಉಂಟಾಗಿದೆ ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲೂ ಕೂಡ ಧಾರಾಕಾರ ಮಳೆಯಿಂದ ನದಿಗಳು ಪ್ರವಾಹದ ಮಟ್ಟವನ್ನ ಮೀರಿ ಹರಿತಾ ಇವೆ ಕೊಡಗು ಜಿಲ್ಲೆಯಾದ್ಯಂತ ವರ್ಣನ ಆರ್ಭಟ ಮುಂದುವರೆದ ಪರಿಣಾಮ ಹಲವು ಕಡೆ ಮರಗಳು ಮತ್ತು ವಿದ್ಯುತ್ ಕಂಬಗಳು ಬಿದ್ದು ಹೋಗಿವೆ ಆತ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಅಲ್ಲೂ ಆಗಿದೆ ರಾಯಗಢದಲ್ಲಿ ಉಂಟಾಗಿದ್ದ ಭೂಮಿ ಕುಸಿತದಲ್ಲಿ ಸಾವನ್ನಪ್ಪದವರ ಸಂಖ್ಯೆ ಇಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಟೇಸ್ಟ್ ಅಟ್ಲಾಸ್ ಪ್ರಕಟಿಸಿರುವ ವಿಶ್ವದ ಟಾಪ್ ಫಿಫ್ಟಿ ಸ್ಟ್ರೀಟ್ ಫುಡ್ ಸ್ವೀಟ್ ಪಟ್ಟಿಯಲ್ಲಿ ಮೈಸೂರು ಪಾಕ್ ಹದಿನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ಜಾಗತಿಕ ಮಟ್ಟದ ಮನ್ನಣೆ ಪಡ್ಕೊಂಡಿರುವ ಮೈಸೂರು ಪಾಕ್ ನಾಲ್ಕು ಪಾಯಿಂಟ್ ನಾಲ್ಕು ರೇಟಿಂಗ್ ಪಡೆದಿದೆ ಇದರಲ್ಲಿ ಇನ್ನು ಇದೇ ಪಟ್ಟಿಯಲ್ಲಿ ಕುಲ್ಫಿಗೆ ಹದಿನೆಂಟನೇ ಸ್ಥಾನ ಕುಲ್ಫಿ ಫಲೂಡಾಗೆ ಮೂವತ್ತೆರಡನೇ ಸ್ಥಾನ ಸಿಕ್ಕಿದೆ ಮಣಿಪುರದ ಬಳಿಕ ಇದೀಗ ಇಂಥದ್ದೇ ಮತ್ತೊಂದು ಘಟನೆ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ ಮಹಿಳೆಯರನ್ನ ಪರೇಡ್ ಮಾಡಿರುವ ವಿಚಾರ ಪಶ್ಚಿಮ ಬಂಗಾಳದ ಮಾಂಡದಲ್ಲಿ ಇಬ್ಬರು ಮಹಿಳೆಯರನ್ನ ತಳಿಸಿ ಅರೆಬೆತ್ತಲುಗೊಳಿಸಿ ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿದೆ ಈ ಘಟನೆ ಜುಲೈ ಹತ್ತೊಂಬತ್ತನೇ ತಾರೀಕು ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಮಾಲ್ಡಾದ ಪಕು ನಲ್ಲಿ ಸ್ಥಳೀಯರು ಕಳ್ಳತನದ ಶಂಕೆ ಮೇಲೆ ಇಬ್ಬರು ಹಿಡಿದು ಹಿಡಿತಳಿಸಿದ್ದಾರೆ ಇಬ್ಬರು ಮಹಿಳೆಯರ ಬಟ್ಟೆಯನ್ನ ಗುಂಪೊಂದು ಹಿಡಿದು ಎಳೆದಾಡಿ ಅರೆಬೆತ್ತಲೆಗೊಳಿಸಿ ಹಲ್ಲೆ ಮಾಡಿರುವುದು ಕಂಡು ಬಂದಿದೆ ಈ ಸಂಬಂಧ ಬಿಜೆಪಿ ಟಿಎಂಸಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಮತ್ತೊಂದು ಕಡೆ ಮಣಿಪುರದ ಬೆತ್ತಲ ಮೆರವಣಿಗೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ ಹತ್ತೊಂಬತ್ತು ವರ್ಷದ ಆರೋಪಿಯಿತ ಪ್ರಕರಣ ಸಂಬಂಧ ಇವರೆಗೂ ಐವರು ಆರೋಪಿಗಳನ್ನು ಬಂಧಿಸಿದಂತಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ದುಷ್ಕೃತ್ಯದಲ್ಲಿ ತೊಡಗಿದ್ದವರಿಗಾಗಿ ಶೋಧ ಕಾರ್ಯಾಚರಣೆ ಇದ್ದು ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಮಣಿಪುರ ಸಿಎಂ ಬೀರೇಂದ್ರ ಸಿಂಗ್ ಹೇಳಿದ್ದಾರೆ ಜೊತೆಗೆ ಯಾವುದೇ ವದಂತಿಗೆ ಕಿವಿಗೊಡಬೇಡಿ ಅಂತ ಮನವಿ ಮಾಡಿದ್ದು ಆಧಾರ ಇಲ್ಲದ ವಿಡಿಯೋಗಳ ಸರ್ಕ್ಯುಲೇಷನ್ ಕುರಿತು ಕನ್ಫರ್ಮ್ ಮಾಡಿಕೊಳ್ಳೋಕೆ ಲೈನ್ ಶುರು ಮಾಡಲಾಗಿದೆ ಇದೇ ವೇಳೆ ಜನರ ಬಳಿ ಇರುವ ಭದ್ರತಾ ಪಡೆಗಳು ಅಥವಾ ಪೊಲೀಸರಿಗೆ ಒಪ್ಪಿಸಬೇಕು ಅಂತ ಮಣಿಪುರ ಸರ್ಕಾರ ಮನವಿ ಮಾಡಿದೆ ಎರಡು ದಿನಗಳ ಕಾಲ ಭಾರತ ಪ್ರವಾಸ ಕೈಗೊಂಡಿದ್ದ ಶ್ರೀಲಂಕಾ ಪ್ರಧಾನಿ ರನಿಲ್ ವಿಕ್ರಮ ಸಿಂಘೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೀಟ್ ಆಗಿ ಮಾತನಾಡಿದ್ದಾರೆ ಈ ವೇಳೆ ಮೋದಿ ಅವರು ವಿಕ್ರಮ ಸಿಂಘೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಬರೋಬ್ಬರಿ ಎಪ್ಪತ್ತೈದು ವರ್ಷ ಇತಿಹಾಸ ಇತಿಹಾಸಯರು ಈ ರಾಜತಾಂತ್ರಿಕ ಸಂಬಂಧ ಮುಂದುವರಿಸೋಕೆ ಉಭಯ ದೇಶಗಳಿಗೆ ಸೂಕ್ತ ಟೈಮ್ ಇದು ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ಅರಿಂದಮ್ ಬಗ್ಜಿ ಹೇಳಿದ್ದಾರೆ ಬಳಿಕ ಮಾತನಾಡಿರುವ ಮೋದಿ ನಮ್ಮ ಆರ್ಥಿಕ ಪಾಲುದಾರಿಕೆಗಾಗಿ ನಾವು ವಿಷನ್ ಡಾಕ್ಯುಮೆಂಟ್ ಅನ್ನು ಿವೆ ಉಭಯ ದೇಶಗಳ ಸಮುದ್ರ ವಾಯು ಕ್ಷೇತ್ರ ಇಂಧನ ಜನರ ನಡುವಿನ ಪರಸ್ಪರ ಸಂಪರ್ಕಗಳ ಬಲವರ್ಧನೆ ನಮ್ಮ ಪ್ರಮುಖ ಗುರಿ ಅಂತ ಮೋದಿ ಹೇಳಿದ್ದಾರೆ ಕಳೆದ ತಿಂಗಳು ಒಡಿಶಾದ ಬಾಲಸೋನಲ್ಲಿ ಉಂಟಾಗಿದ್ದ ತ್ರಿವಳಿ ರೈಲು ಅಪಘಾತಕ್ಕೆ ಸಿಗ್ನಲ್ ದೋಷ ಕಾರಣ ಅಂತ ರೈಲ್ವೆ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ ಸಿಗ್ನಲ್ ಸರ್ಕ್ಯೂಟ್ ನಲ್ಲಿ ತಪ್ಪಾಗಿದ್ದರಿಂದ ಸಿಗ್ನಲ್ ತಪ್ಪಾಗಿ ಪ್ರದರ್ಶನ ಆಗಿದೆ ಈ ದೋಷಗಳ ಪರಿಣಾಮವಾಗಿ ರಾಂಗ್ ಲೈನ್ ಗೆ ಹಸಿರು ಸಿಗ್ನಲ್ ಪ್ರದರ್ಶಿಸಲಾಗಿದ್ದು ನಿಂತಿದ್ದ ಸರಕು ರೈಲಿಗೆ ಪ್ಯಾಸೆಂಜರ್ ರೈಲು ಡಿಕ್ಕಿಯಾಗೋಕೆ ಕಾರಣ ಆಗಿದೆ ಈ ತಪ್ಪುಗಳು ರೈಲ್ವೆ ಅಧಿಕಾರಿಗಳ ಲೋಪ ಹಾಗೂ ನಿರ್ಲಕ್ಷ್ಯದಿಂದ ಸಂಭವಿಸಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಅಷ್ಟೇ ಅಲ್ಲದೆ ಈ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ ಪ್ರಯಾಣಿಕರ ಪೈಕಿ ನಲವತ್ತೊಂದು ಮೃತರ ಗುರುತು ಇನ್ನೂ ಪತ್ತೆಯಾಗಿಲ್ಲ ಅಂತ ಸರ್ಕಾರ ಒಂದು ಬೇಸರದ ಸಂಗತಿಯನ್ನ ಹೇಳ್ತಾ ಇದೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೋಜ್ಗಾರ್ ಮೇಳದ ಅಡಿಯಲ್ಲಿ ಎಪ್ಪತ್ತು ಸಾವಿರ ನೇಮಕಾತಿ ಪತ್ರಗಳನ್ನು ಹೊಸದಾಗಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ವಿತರಣೆ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗುತ್ತೆ ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳಿದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ